ವರು ಪೂರ್ಣಿಮಾ ಶ್ರೀನಿವಾಸ್ ಬಿಜೆಪಿಯಿಂದ ಮತ್ತೊಮ್ಮೆ ಪೂರ್ಣಿಮಾ ಅಂತ ಕ್ಯಾಂಪೇನ್ ಬೇರೆ ಭಾರಿ ಜೋರಾಗಿ ಶುರು ಆಗಿದೆ ಮತ್ತೊಮ್ಮೆ ಪೂರ್ಣಿಮಾ ಅಂತ ಜನ ನಿರ್ಧರಿಸಬೇಕು ಮತ್ತೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಡಿ ಸುಧಾಕರ್ ಸೋಮಶೇಖರ್ ಇನ್ನು ಜೆಡಿಎಸ್ ಅಲ್ಲಿ ಮೂಡಲಗಿರಿಯಪ್ಪ ಪಿಲಾಜನಹಳ್ಳಿ ಜಯಣ್ಣ ರವೀಂದ್ರಪ್ಪ ಸಾಕಷ್ಟು ಆಕಾಂಕ್ಷಿಗಳು ಏನೇ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಪೂರ್ಣಿಮಾ ಶ್ರೀನಿವಾಸ್ ಕೆಲಸ ಮಾಡೋರು ಇದೇ ಫಸ್ಟ್ ಟೈಮ್ ಎಮ್ ಎಲ್ ಎನ್ ಎಲ್ ಎ ಫಸ್ಟ್ ಟೈಮ್ ಇರಬಹುದು ಅವ್ರ ತಂದೆ ಎಮ್ ಎ ಆಗಿದ್ರು ಸಚಿವರು ಆಗಿದ್ರು ಅವರು ಕೂಡ ಕಾರ್ಪೊರೇಟರ್ ಆಗಿದ್ರು ಪೂರ್ಣಿಮಾ ಇಲ್ಲಿ ಫಸ್ಟ್ ಟೈಮ್ ಎಮ್ ಎ ಫಸ್ಟ್ ಜೋಶ್ ಹಿಂಗ್ ಇರ್ಲಿಲ್ಲ ಇರ್ಲಿಲ್ಲ ಯಾವಾಗ ನೀರಾವರಿ ಯೋಜನೆಗಳು ಈ ವಾಣಿ ತುಂಬದ ಮೇಲೆಲ್ಲ ಯಾವಾಗ ಹಿರಿಯೂರಲ್ಲಿ ಒಂದ್ ಸ್ವಲ್ಪ ಹಸಿರ ಆಯ್ತಲ್ಲ ಆಮೇಲೆ ಅಲ್ಲಿ ಹೆಸರ ಆಯ್ತು ಇವ್ರಿಗೆ ಎರಡನೇ ವಿಚಾರ ಏನು ಅಂದ್ರೆ ಪೂರ್ಣಿಮಾಗೆ ಚುನಾವಣೆ ಮಾಡೋ ಕಲೆ ಗೊತ್ತು ಗೊತ್ತು ಮಿನಿಸ್ಟರ್ ಆಗ್ಬೇಕು ಮೊನ್ನೆ ರಾಜಕಾರಣ ಕಲ್ತಿದ್ದೀನಲ್ಲ ಬಟ್ ಸುಧಾಕರ್ ಅತ್ಯದ್ಭುತ ಕಲಾಕಾರ್ ಕಮ್ಮಿ ಮಗ ಏನಲ್ಲ ತನ್ನ ಸಮುದಾಯದ ಮತಗಳ ಜಾಸ್ತಿ ಇಲ್ಲ ಅಂದ್ರೆ ಚುನಾವಣೆ ಮಾಡ್ತಾ ಬಂದಿದ್ದು ಸುಧಾಕರ್ ಅಲ್ಲಿ ಆದರೆ ಬಿಜೆಪಿ ಈ ಹಿಂದಿನ ಚುನಾವಣೆಗೆ ಬೇರೆ ಹೌದು ಪೂರ್ಣಿಮಾ ಅಭ್ಯರ್ಥಿ ಅರ್ಧ ಪರ್ಸೆಂಟ್ ಕ್ಯಾಂಡಿಡೇಟ್ ಕೆಲಸ ಪರ್ಸೆಂಟ್ ಕೆಲಸ ಹೈಕಮಾಂಡ್ ಅವ್ರ ಅವ್ರಿಗೆ ಈ ಕ್ವಶನ್ಸ್ ಏನ್ ಮಾಡ್ಬೇಕು ಗೊತ್ತು ಬಟ್ ಟೇಕ್ ಆಫ್ ಆಗ್ತಿದೆ ನೋಡಿ ಮೋದಿ ಮತ್ ಬರ್ತಾವ್ರೀಗ ಈಗ ನಮ್ಮ ಬೆಂಗಳೂರು ಮೈಸೂರು ಉದ್ಘಾಟನೆಗೆ ಅಲ್ಲಿ ಬರ್ತಾರ ಈ ಕಾಂಗ್ರೆಸ್ ಅವ್ರ ಹಿಂಗೆ ಪಟ್ಟಿ ರಿಲೀಸ್ ಮಾಡಕ್ಕೆ ಹಿಂಗ್ ಕಿತ್ತಾಡ್ಕೊಂಡು ನಿಂತಿರ್ಲಿ ಹೌದು ಈಗ ಬಿಟ್ವಿ ಆಗ ಬಿಟ್ವಿ ಅಂತ ಎರಡು ತಿಂಗಳು ತಳ್ಳೋರೆ ಒಂದು ಪಟ್ಟಿ ರಿಲೀಸ್ ಮಾಡೋಕ್ಕೆ ಆಗಲಿಲ್ಲ ಗೆ ಪಟ್ಟಿ ರಿಲೀಸ್ ಮಾಡೋದೊಂದು ಸವಾಲಾದರೆ ರಿಲೀಸ್ ಆದಮೇಲೆ ಆಗೋ ಬಣ ಬಡಿದಾಟ ಮತ್ತೊಂದು ಸವಾಲು ನಾನು ಅದನ್ನೇ ಹೇಳಿದ್ನಲ್ಲ ಟೀಮ್ ಲೀಡರ್ ಹೋಗ್ಬಿಟ್ಟು ಅವ್ರ ಮೆಂಬರ್ಗಳನ್ನ ನೀನು ಯಾವ ಗ್ರೂಪ್ ಅಂತ ಕೇಳಿದ್ ನಿಜ ನಿಜ ಅಂತ ಸನ್ನಿವೇಶ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೌದು ಅಲ್ಲಿ ಜೆಡಿಎಸ್ ನ ಎಸ್ನ ಕುಮಾರಸ್ವಾಮಿ ಜೊತೆ ಸರ್ಕಾರ ಮಾಡಿದಾಗ ಜೋಡೆತ್ತು ಅಂತ ಎಗ್ಲಮಲ್ ಕೈ ಕುಮಾರ್ ಕುಮಾರಸ್ವಾಮಿಗೆ ಎಲ್ಲ ಮರೆತು ಇಲ್ಲಿ ಸಿದ್ದರಾಮಯ್ಯ ಕೈ ಹಾಕೊಂಡ್ ಡಿ ಕೆ ಶಿವಕುಮಾರ್ ರಾಜಕಾರಣ ಮಾಡೋದು ಬೇರೆ ಆಗತ್ತೆ ಬಟ್ ಮಾಡುವ ಲಕ್ಷಣ ಕಾಣ್ತಿಲ್ಲ ಮಾಡಲ್ಲ ಇವ್ರು ಹಿರಿಯೂರಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿಯ ಪೂರ್ಣಿಮಾ ಶ್ರೀನಿವಾಸ್ ಅಲಿ ಶಾಸಕಿ ಮುನ್ನಡೆ ಕಾಯ್ಕೊಂಡಿದ್ದಾರೆ ಯಾಕಂದ್ರೆ ಸುಧಾಕರ್ ಕೂಡ ಸಾಮಾನ್ಯ ಅಲ್ಲ ಪೂರ್ಣಿಮಾ ಶ್ರೀನಿವಾಸ್ ಚುನಾವಣೆ ಮಾಡಕ್ಕೆ ಏನೇನ್ ಬೇಕು ಆ ಚಾಕಚಕ್ಯತೆಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾವ್ರೆ ಬಿಜೆಪಿ ಹಿರಿಯೂರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮುಂದೆ ಮನೆ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ